ಉಳ್ಳಾಲದಲ್ಲಿ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಬಂದಿಲ್ಲ. ಜನ ಅವರ ಪರ ತೀರ್ಪು ನೀಡಿದ್ದಾರೆ. ಮತದಾರರ ತೀರ್ಪಿಗೆ ತಲೆಬಾಗುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸ್ಥಳೀಯ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಸ್ವಕ್ಷೇತ್ರ ಉಳ್ಳಾಲದಲ್ಲಿ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪಕ್ಷದ ಹಿನ್ನಡೆ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಮಾಡುತ್ತೇವೆ, ಯಾಕೆ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಹೇಳಿದ್ದಾರೆ. ಉಳ್ಳಾಲದಲ್ಲಿ ಅಧಿಕಾರ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ಆದರೆ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡೋದಿಲ್ಲ, ಬದಲಾಗಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪುವರ ಜೊತೆ ಮೈತ್ರಿ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ನಮ್ಮ ತತ್ವ ಆದರ್ಶಕ್ಕೆ ನಾವು ಇವತ್ತು ಬದ್ಧರಾಗಿದ್ದೇವೆ. ಆ ತತ್ವ ಆದರ್ಶಕ್ಕೆ ಒಳಪಡುವವರು ಒಟ್ಟಿಗೆ ಮಾತ್ರ ಇವತ್ತು ಅದೇ ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಸಂಬಂಧ ಬಹಳ ಸ್ಪಷ್ಟ, ನಮಗೆ ಅಧಿಕಾರ ಇಲ್ಲದಿದ್ದರೂ ಚಿಂತೆ ಇಲ್ಲ. ಎಸ್ಡಿಪಿಯಲ್ಲಿ ನಾವು ಒಪ್ಪಂದಕ್ಕೆ ನಾವು ಹೋಗುವುದಿಲ್ಲ, ಮತ್ತು ಎಲ್ಲಿಯೂ ಬೇರೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ತಮ್ಮ ತತ್ವ ಆದರ್ಶವನ್ನು ಇವತ್ತು ಪಾಲಿಸಿಕೊಂಡು ಇವತ್ತು ಹೋಗುವಂಥದ್ದು. ನಮಗೆ ಅಧಿಕಾರವೇ ಮುಖ್ಯ ಅಲ್ಲ, ಅಧಿಕಾರವೇ ಮುಖ್ಯ ಅಂತ ಹೇಳಿಕೊಂಡು ಏನೆಲ್ಲ ಮಾಡಲಿಕ್ಕೆ ನಾನು ನನ್ನ ಕ್ಷೇತ್ರದಲ್ಲಿ ಅಧಿಕಾರವೇ ಮುಖ್ಯ ಅಂತ ಹೇಳಿಕೊಂಡು ಏನೆಲ್ಲ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ ರಾಜ್ಯಕ್ಕೆ. ನಾವು ಬ್ಲಾಕಿನ ಅಧ್ಯಕ್ಷ, ನಮ್ಮ ಹಿರಿಯ ಕಿರಿಯ ಮುಖಂಡರು ಎಲ್ಲ ಕೂತ್ಕೊಂಡು ಪಕ್ಷಕ್ಕೆ ಮತ್ತು ಊರಿಗೆ ಯಾವುದು ಉತ್ತಮವಾದ ತೀರ್ಮಾನ ತೆಗೊಳ್ತೇವೆ. ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿ ಇನ್ನು ಅದಕ್ಕೆ ಮಸಾಲಾಗಬೇಕು.